ಮುಖ್ಯಮಂತ್ರಿ ಕರುಣಾ ಸರ್ಕಾರಿಯವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಸಲ್ಲಿಸಿದ ಮನವಿ ವಿವರ ಈ ಕೆಳಗಿನಂತಿದೆ. ಮೇಲ್ಕಾಣಿಸಿ ವಿಷಯಕ್ಕೆ ಸಂಬಂಧಿಸಿದಂತೆ ಉತ್ತರ ಕರ್ನಾಟಕದ ಧಾರವಾಡ, ಗದಗ, ಹಾವೇರಿ, ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಕೊಪ್ಪಳ ಮುಂತಾದ ಜಿಲ್ಲೆಗಳಲ್ಲಿ ಮಳೆ ವೇಳೆಗೆ ಸರಿಯಾಗಿ ಆಗಿದ್ದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಹೆಸರು ಬೆಳೆಯನ್ನು ಬೆಳೆಯಲಾಗಿದೆ. ಈಗ ಬೆಳೆ ಕಟಾವು ಮಾಡಿ ರೈತರು ಹೆಸರು ದಾಸ್ತಾನು ಮಾಡಿಕೊಳ್ಳಲು ಸ್ಥಳದ ಅಭಾವವಿರುತ್ತದೆ. ಮತ್ತೆ ಮಳೆ ಪ್ರಾರಂಭವಾಗಿರುವುದರಿಂದ ರೈತರ ಅನುಕೂಲಕ್ಕಾಗಿ ಸರ್ಕಾರ ಕೂಡಲೇ ತಕ್ಷಣ ಬೆಂಬಲ ಬೆಲೆ ಯೋಜನೆಯಲ್ಲಿ ಹೆಸರು ಖರೀದಿ ಪ್ರಾರಂಭಿಸಿ ಪ್ರತಿ ರೈತರಿಗೆ ಕನಿಷ್ಠ 30 ಕ್ವಿಂಟಲ್ ಅಥವಾ ರೈತರು ಬೆಳೆದ ಎಲ್ಲ ಬೆಳೆಯನ್ನು ಖರೀದಿಸಬೇಕೆಂದು ರೈತರ ಪರವಾಗಿ ವಿನಂತಿಸಿಕೊಳ್ಳುತ್ತೇನೆ. ಯೂರಿಯಾ ಗೊಬ್ಬರ ಪೂರೈಸುವುದು, ರೈತರಿಗೆ ಅವಶ್ಯವಿರುವ ಯೂರಿಯಾ ಗೊಬ್ಬರ ಸಾಕಷ್ಟು ಇದೆ ಎಂದು ಸಚಿವರು ಅಧಿಕಾರಿಗಳು ಹೇಳಿಕೆ ನೀಡುತ್ತಾರೆ. ಆದರೆ ಸೊಸೈಟಿ ಹಾಗೂ ಗೊಬ್ಬರದ ಅಂಗಡಿಗಳಲ್ಲಿ ವಿಚಾರಿಸಿದಾಗ ಯೂರಿಯಾ ಗೊಬ್ಬರ ಸಿಗುತ್ತಿಲ್ಲ. ಆದ ಕಾರಣ ಸರ್ಕಾರ ತಕ್ಷಣ ರೈತರಿಗೆ ಯೂರಿಯಾ ಗೊಬ್ಬರ ಪೂರೈಕೆ ಮಾಡಬೇಕೆಂದು ವಿನಂತಿ. ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ ಎಲ್ಲರದು ಬೇಡಿಕೆಗೆ ಉಪಕಾರ ಮಾಡ್ತಾರೆ. ಆಮೇಲೆ ಜಿಲ್ಲಾದಾಗ ರೀ ಹೆಸರು ಬೆಳೆ ಹಾಕ್ಲಿಕ್ಕೆ ಮನೆ ಪ್ರಾರಂಭ ಆಗಿದೆ, ಹಾಕಕ್ಕೆ ಜಾಗ ಇಲ್ಲ. ಖರೀದಿ ಕೇಂದ್ರ ಇಷ್ಟು ಹೋಗೋಣ, ಕಾಲ ಕಾಲಕ್ಕೆ ಯಾವ ಟೈಮ್ ಬೇಕು ಅವ್ರು ಖರೀದಿ ಕೇಂದ್ರ ಚಲೋ ಮಾಡೋಣ. ನಾವು ಹೋರಾಟ ಮಾಡಿ ಮನವಿ ಕೊಟ್ಟ ಮೇಲೆ ಖರೀದಿ ಕೇಂದ್ರ ಮಾಡಿದ್ರೆ ಭಾಳದು ತೊಂದರೆ ಆಗಿದೆ. ಅದಕ್ಕೆ ಇಮ್ಮಿಡಿಯೇಟಾಗಿ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು. ಅದು ಕೂಡ ನಮಗೇನು ಯೂರಿಯಾ ಗೊಬ್ಬರ ಬೇಕಾಯ್ತು ಇಡೀ ಜಿಲ್ಲೆಯಲ್ಲಿ ಉತ್ತರ ಕರ್ನಾಟಕದಲ್ಲಿ ಒಂದು ಕಡೆ ಒಂದು ಜಿಲ್ಲೆ ಯೂರಿಯಾ ಗೊಬ್ಬರ ಸಿಗ್ತಾಯಿಲ್ಲ. ರೈತರಿಗೆ ಭಾಳ ಪ್ರಮುಖ ಬೇಕಾಯ್ತು. ಅದಕ್ಕೆ ಎರಡು ಸಮಸ್ಯೆಯನ್ನು ಬಗೆಹರಿಸ್ಬೇಕು ಮತ್ತು ಜಿಲ್ಲಾಡಳಿತ ತಕ್ಷಣ ಕ್ರಮ ತಗೋ